ಈಗೇನ್ ಮಾಡ್ಲಿ, ಸೀರೆಯನ್ನು ಕೊಟ್ಬಿಟ್ಟು ಹೋಗಿದ್ದಾರೆ. ಸಂಜೆ ಒಳಗಾಗಿ ಅದ್ರ ದುಡ್ಡನ್ನು ವಾಪಸ್ ಕೊಡ್ಲೇಬೇಕು. ಆದ್ರೆ ಹೇಗ್ ಕೊಡ್ಲಿ? ಅಷ್ಟೊಂದು ದುಡ್ಡ ಎಲ್ಲಿಂದ ತರ್ಲಿ? ದುಡ್ಡಿಲ್ಲ ಅಂತ ಸೀರೆಯನ್ನು ವಾಪಸ್ ಕೊಟ್ರೆ ಜಾಜಿಗ್ ನಿರಾಸೆ ಆಗುತ್ತೆ. ಅದೇ ದುಡ್ಡು ಕೊಡದೆ ಹೋದ್ರೆ ಮಾತಿಗೆ ತಪ್ಪದಾಗುತ್ತೆ. ಇಲ್ಲ, ಹಾಗಾಗ್ಬಾರ್ದು. ಹಾಗೇನಾದ್ರೂ ಆದ್ರೆ ವ್ರತ ಕೆಟ್ಟೋಗುತ್ತೆ. ಅರೆ, 100 ರೂಪಾಯಿ ನೋಟ್ ಬಿದ್ದಿದೆ, ಇಲ್ಲಿಗೆ ಹೇಗೆ ಬಂತು? ₹50 ನೋಟ್ ಬೇರೆ ಬಿದ್ದಿದೆ. ದುಡ್ಡು ಇಲ್ಲಿಗೆ ಹೇಗೆ ಬಂತು? ಇಲ್ಲ, ಎಲ್ಲೂ ನೋಡಿಲ್ಲ. ನಮ್ ಸಮಸ್ಯೆಗೆಲ್ಲ ಅವ್ರೊಬ್ರೆ ಪರಿಹಾರ ಕೊಡೋಕಾಗೋದು. ಈಗ ನೋಡಿದ್ರೆ ಅವರೆಲ್ಲೂ ಕಾಣ್ತಿಲ್ಲ. ಏನೋ ಮಾಡೋದ್ ಬಂಗಾರಿ. ನೋಡ್ದ್ಯಾ, ನಾವು ಹುಡ್ಕೋ ಬಂದಾಗ ಸಿಗೋದೇ ಇಲ್ಲ. ಅವ್ರಿಗೆ ಯಾವಾಗ ಬೇಕಾವ ಪ್ರತ್ಯಕ್ಷ ಆಗ್ತಾರೆ. ಇಲ್ಲಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಎಲ್ಲಾದ್ರೂ ಇರ್ತಾರೆ. ಬಾ ಹುಡ್ಕಣ. ಅಬ್ಬಬ್ಬಾ, ಎಂಥ ಕುಟುಂಬನಪ್ಪ ಇವ್ರದು. ಒಬ್ಬರಿಗಿಂತ ಒಬ್ರು ಅತ್ಲು. ಆ ಮುದುಕಿ ನೋಡಿದ್ರೆ
ಯಾವಾಗಲೂ ನನ್ನ ಕಳ್ಳ 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 ಅಂತ ಬಡ್ಕೋತಾ ಇರ್ತಾಳೆ. ಇನ್ನು ಮನೆಯವರೆಲ್ಲ ಆ ಮುದುಕೆ ಮಾತನ್ನೇ ಕೇಳ್ತಾರೆ. ಇನ್ನು ನನ್ನ ಹೆಂಡತಿ ನನ್ನನ್ನು ನಂಬೋದೇ ಇಲ್ಲ ಅಂತಾಳೆ. ಜಗ್ಗಿ, ನಿನ್ನಂಥವನಿಗೆ ನಿನ್ನಂಥ ಸತ್ಯವಂತನಿಗೆ ಇಲ್ಲಿ ಜಾಗ ಇಲ್ಲಪ್ಪ, ಜಾಗ ಇಲ್ಲ. ನೀನ್ ಹೇಳಿದ್ ಸರಿ ಕಣೋ, ನಮಗ್ ಬೇಕಾದಾಗ ಅವ್ರು ಸಿಗೋದೇ ಇಲ್ಲ, ಅವ್ರಿಗ್ ಬೇಕಾದಾಗ ಮಾತ್ರ ಪ್ರತ್ಯಕ್ಷ ಆಗ್ಬಿಡ್ತಾರ. ನೀವು ಆ ಜಾಜಿ ಮತ್ತೆ ಬಂಗಾರಿ ಮನೆಯವರಲ್ವಾ? ಹೌದಯ್ಯ, ಅವ್ರ ಮನೆಯಲ್ಲಿ ನೀವು ಬಳೆ ಸೀರೆ ಮಾರ್ತಾ ಇದ್ರಲ್ಲ, ನನ್ನ ಕಣ್ಣು ಮುಂದೆನೆ. ಯಾಕೋ ಚಿಂತೆಯಲ್ಲಿರೋರ್ ತರ ಇದ್ದೀರಲ್ಲ, ಏನಾಯ್ತು? ಯಾವೂರ್ ದಾಸಯ್ಯನಯ್ಯ ನೀನು? ಏನೋ ಬಂದ್ಬಿಟ್ಟ ದೊಡ್ಡದಾಗಿ. ನಾನು ಯಾಕಯ್ಯ ನಿನಗೆ ಅದನ್ನೆಲ್ಲ ಹೇಳಬೇಕು? ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ ಬಿಡಿ. ಏನೋ ಆ ಮನೆಯವರು ಪರಿಚಯದವರು ಅಂತ ಕೇಳಿದ್ವಪ್ಪ, ನೀವು ಹೇಳಲಿಲ್ಲ ಅಂದ್ರೆ ನಮ್ಗೇನು ಆಗ್ಬೇಕಾದಿಲ್ಲ. ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೋದ್ರೆ ನಮ್ಮ ಕುತ್ತಿಗೆಗೆ ಬರುತ್ತೆ. ಅದೇ ಕಣಿಯ ನನಗೂ ಆದದ್ದು. ಆ ವಿರೂಪಾಕ್ಷ ಶಾಸ್ತ್ರಿಗಳು ಸಿಕ್ಕಿ ತಗೋ ಈ ಪಾಯಸನ್ ತಗೊಂಡೋಗಿ ಜಾಜಿ ಕುಡಿಯೋ ಹಾಗೆ ಮಾಡು ಅಂದ್ರ, ನಾನು ಶೇಖರ ಮನೆಗೆ ಹೋಗಿ ಜಾಜಿ ಆ ಪಾಯಸ ಕುಡಿಯೋ ಹಾಗೆ ಮಾಡ್ದೆ. ಅಲ್ಲೇ ಬಂದಿದ್ದು ಪಜೀತಿ. ನಾನು ಅವ್ರ ಮನೆಗೆ ಹೋಗಿದ್ದೆ ತಪ್ಪಾಯ್ತು ಕಣಯ್ಯ. ಅವ್ರ ಮನೆಯಲ್ಲಿ ಕಳುವಾಗಿರೋ 1,500 ರೂಪಾಯಿನ ಕಳ್ತನದ ಆರೋಪ ನನ್ನ ಮೇಲೆ ಹೊರಿಸಿದ್ದಾರೆ ಕಣಯ್ಯ. ಹೆಂಗ್ ಹೊಂದಿಸ್ದೆ? ಹಾಗಾದ್ರೆ ನಿನ್ನ ಹತ್ರ ಮೊದ್ಲೇ ದುಡ್ಡಿತ್ತ? ಹೇಗೋ ಹೊಂದಿಸ್ದೆ. ನಿಮಗ್ ಬೇಕಾಗಿದ್ ದುಡ್ಡು ತಾನೆ, ತಗೊಳ್ಳಿ. ಎಲ್ಲಿಂದಾದ್ರೂ ದುಡ್ಡು ಕತ್ಕ ಬಂದ್ಬಿಟ್ಟ ಹೆಂಗೆ? ನಾನ್ ಯಾಕೆ ದುಡ್ಡು ಕದಿಲ್ಲಿ? ಅಮ್ಮನೋ ನನ್ ಕೈ ಬಿಟ್ಟಿಲ್ಲ. ಯಾರಿಗೂ ಸಹಾಯ ಮಾಡಕ್ ಹೋಗ್ಬಾರ್ದು ಕಣಯ್ಯ, ನೀನ್ ಹೇಳಿದ್ ಸರಿಯಾಗಿದೆ. ಓ, ಅವ್ರ ಮನೆಗ್ ಹೋಗಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಮಾಡ್ಕೊಂಬಂದ್ರು? ನಾನ್ ದುಡ್ಡು ಕದ್ದಿಲ್ಲ ಕಣಯ್ಯ. ಆದ್ರೂ ಮನೆಯವರೆಲ್ಲ ಸೇರಿ ನನ್ನನ್ನ ಕಳ್ಳನಾಗಿ ಮಾಡಿದ್ದಾರೆ. ನನ್ನ ಮಾತನ್ನ ಯಾರು ನಂಬ್ತಾ ಇಲ್ಲ ಗೊತ್ತೇನು? ಹಾಗಾದ್ರೆ ಅವ್ರ ಮನೆಗೆ ಹೋಗಿ ನನ್ಗೆ ಅನ್ಯಾಯ ಆಗಿದೆ ಅಂತ ದೊಡ್ಡ ಗಲಾಟೆ ಮಾಡಿ ಯಾರ ಮಾಡಿರೋ ತಪ್ಪಿಗೆ ನೀವು ತಲೆದಂಡ ಕಟ್ಬೇಕಾ? ಅಲ್ಲ ಕಣಯ್ಯ, ಅನ್ಯಾಯ ಆಗಿರೋದು ನನಗೆ, ನೀನ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೀಯಾ? ವಿನಾಕಾರಣ ನಿಮ್ಗೆ ಅವಮಾನ ಮಾಡಿದ್ರಲ್ಲ, ಅದಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳಿ. ಇಲ್ಲಪ್ಪ, ನನ್ನ ಕೈಲಿ ಸಾಧ್ಯ ಇಲ್ಲ. ಇನ್ಮೇಲೆ ಆ ಮನೆ ಹೊಸಲು ತುಳಿಯೋದಿಲ್ಲ ನಾನು. ಒಂದು ನಿಮಿಷ, ಇದನ್ನ ಇಟ್ಕೊಳ್ಳಿ. ಆ ದುಡ್ಡು ತಗೊಂಡಿರೋದು ಜಗ್ಗಿಯವರಲ್ಲ, ನಾನು.